ದಿನ ಸುದ್ದಿ ಸಂಸತ್ ಅಧಿವೇಶನ ಮುಂಗಾರು ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಜುಲೈ ಇಪ್ಪತ್ತನೇ ತಾರೀಕಿಂದ ಈ ಬಾರಿಯ ಸಂಸತ್ ಮುಂಗಾರು ಅಧಿವೇಶನ ನಡೆಯುತ್ತೆ ಆಗಸ್ಟ್ ಹನ್ನೊಂದರವರೆಗೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೊದಲ ಈ ಮುಂಗಾರು ಅಧಿವೇಶನ ಹೊಸ ಸಂಸತ್ ಭವನದಲ್ಲಿ ನಡೆಯೋದು ಕೂಡ ವಿಶೇಷ ಈ ಬಾರಿಯ ಅಧಿವೇಶನದ ವಿಶೇಷತೆ ಅಂದರೆ ಕಲಾಪವು ಹಳೆಯ ಸಂಸತ್ ಕಟ್ಟಡದಲ್ಲಿ ಆರಂಭಗೊಳ್ಳಿದ್ದು ಹೊಸ ಸಂಸತ್ ಕಟ್ಟಡದಲ್ಲಿ ಅಂತ್ಯ ಆಗುತ್ತೆ ಅಂದರೆ ಆರಂಭದಲ್ಲಿ ಹಳೆ ಸಂಸತ್ ಕಟ್ಟಡಲ್ಲೇ ಆರಂಭ ಆಗುತ್ತೆ ಅದಾದಮೇಲೆ ಅಂತ್ಯ ಹೊಸದರಲ್ಲಿ ಅಂತ್ಯ ಆಗುತ್ತೆ ಜುಲೈ ಇಪ್ಪತ್ತರಂದು ಹಳೆಯ ಸಂಸತ್ ಭವನದಲ್ಲಿಯೇ ಉಭಯ ಸದನಗಳ ಅಧಿವೇಶನ ಶುರುವಾಗಲಿದೆ ಮಧ್ಯಭಾಗದಲ್ಲಿ ಅದು ಹೊಸ ಸ್ಥಳಾಂತರ ಕಟ್ಟಡಕ್ಕೆ ಸ್ಥಳಾಂತರ ಆಗುತ್ತೆ ಅಂತ ಮೂಲಗಳು ತಿಳಿಸಿದವೆ ಹಾಗೆ ನಡೆದರೆ ನೂತನ ಸಂಸತ್ ಕಟ್ಟಡದ ಉದ್ಘಾಟನೆಯಾದ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗುತ್ತೆ ಅಧಿವೇಶನ ಸಂದರ್ಭದಲ್ಲಿ ಚರ್ಚೆಗಳು ನಡೆಯೋದರಲ್ಲಿ ಕೊಡುಗೆ ನೀಡುವಂತೆ ರಾಜಕೀಯ ಪಕ್ಷಗಳಿಗೆ ಜೋಶಿ ಮನವಿಯನ್ನು ಮಾಡಿದರೆ ಮುಂದಿನ ವರ್ಷ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ವಿರುದ್ಧ ವಿರೋಧ ಪಕ್ಷಗಳು ಸಂಘಟಿತ ಮೈತ್ರಿಕೂಟ ರಚನೆಯ ಪ್ರಯತ್ನವನ್ನು ಮಾಡ್ತಿದ್ದಾವೆ ಅಧಿವೇಶನಕ್ಕೂ ಮುನ್ನ ಬೆಂಗಳೂರಿನಲ್ಲಿ ವಿಪಕ್ಷಗಳ ಎರಡನೇ ಸಭೆ ಕೂಡ ಇದೆ ಜುಲೈ ಹದಿಮೂರನೇ ತಾರೀಕು ಹೀಗಾಗಿ ಅಧಿವೇಶನದಲ್ಲಿ ವಿಪಕ್ಷಗಳು ಒಟ್ಟಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬೀಳುವಂಥ ಸಾಧ್ಯತೆ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏಕರೂಪ ನಾಗರಿಕ ಸಂಹಿತೆ ಜಾರಿಗಾಗಿ ಈಗಾಗಲೇ ದನಿಯನ್ನು ಎತ್ತಿದ್ದಾರೆ ಬಹುಶಃ ಈ ಒಂದು ಅಧಿವೇಶನದಲ್ಲಿ ಅದು ಜಾರಿ ಮಾಡೋದಕ್ಕೆ ಪ್ರಯತ್ನ ಪಡಬಹುದು ಹಾಗಾಗಿ ಕುತೂಹಲ ಹೆಚ್ಚಾಗಿದೆ ಈಗಾಗಲೇ ಯು ಸಿ ಸಿಗೆ ಸಂಬಂಧಪಟ್ಟಂತೆ ಜನರಿಂದ ಸಲಹೆ ಅಭಿಪ್ರಾಯಗಳನ್ನು ಕಾನೂನು ಆಯೋಗ ಆಹ್ವಾನವನ್ನು ನೀಡಿದೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗ್ತದೆ ಜುಲೈ ಮೂರರಂದು ಸಂಸದೀಯ ಸಮಿತಿ ಈ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಲಿದೆ ಹೀಗಾಗಿ ಇದು ಸೂಕ್ತ ವಿಧೇಯಕದ ರೂಪ ಪಡೆದು ಈ ಅಧಿವೇಶನದಲ್ಲಿಯೇ ಮಂಡನೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ನೋಡೋಣ ನಾಗರಿಕ ಏಕರೂಪ ನಾಗರಿಕ ಸಂಹಿತೆ ಸಾಕಷ್ಟು ಚರ್ಚೆ ಆಗ್ತಿದೆ ವಿರೋಧ ಪಕ್ಷಗಳು ಇದಕ್ಕೆ ಇದನ್ನೇ ಇಟ್ಕೊಂಡು ರಾಜಕೀಯ ಮಾಡಬಹುದು ಮೋದಿ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ನೋಡೋಣ ಇನ್ನು ಮುಂದಿನ ಸುದ್ದಿ